ಹೇಳಿಲ್ಲ ಪ್ರತಿಷ್ಠಾನದ್ದು ಮೈಸೂರದು ಕೆಲಸ ನಡೀತಾ ಇದೆ. ಸೊ ಇವಾಗ ಅಡಿಪಾಯ ಶುರು ಮಾಡಬೇಕು. ಈ 30ನೇ ತಾರೀಕು ಅವ್ರದ್ದು ಪುಣ್ಯತಿಥಿ ಇರೋದ್ರಿಂದ ಅವತ್ತು ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಶುರು ಮಾಡ್ತಾರೆ ಅದೇ, ಅದ್ರ ಬಗ್ಗೆ ಕೇಳಿದೆ. ಬಿಲ್ಡಿಂಗ್ ಶುರು ಮಾಡಬೇಕಲ್ಲ, ಇಮಿಡಿಯೇಟಾಗಿ ಮಾಡ್ತೀವಿ. ಆಯಿತು, ಈ 30ನೇ ತಾರೀಕು ಶುರು ಆಗುತ್ತೆ. ಇಲ್ಲ, ಅವ್ರ ಪ್ರೋಗ್ರಾಮು ಇದಿಲ್ಲ, ಇದಾದಮೇಲೆ ಅವ್ರ ಕೈಯಿಂದ ತಾನೇ ಆಗಬೇಕು. ಆಗ್ತದೆ, ಕೆಲಸ ಪ್ರಾರಂಭ ಮಾಡಿಸ್ತೀನಿ ಅಂತ ಹೇಳಿದ್ರು. 3-4 ದಿವಸದಲ್ಲಿ ಶುರು ಮಾಡಿಸ್ತೀನಿ ಅಂತ ಹೇಳಿದ್ರು. ತುಂಬ ಮೊದಲಿಂದನೇ ತುಂಬ ಒಳ್ಳೆ ರೀತಿಯಲ್ಲಿ ಸಕಾರಾತ್ಮಕವಾಗಿ ಅವರು ಸ್ಪಂದಿಸ್ತಾ ಇದ್ದಾರೆ. ಇವಾಗಲೂ ಸಹ ಅಷ್ಟೇ ತುಂಬ ಪ್ರೀತಿಯಿಂದ, ಒಂದು ಅಪ್ಪ ಅವ್ರ ಬಗ್ಗೆ ಸಾಕಷ್ಟು ಅಭಿಮಾನ ಗೌರವ ಇದೆ ಅವರು. ಅಷ್ಟೇ ಪ್ರೀತಿಯಿಂದ ಅವರು 3-4 ದಿವಸದಲ್ಲಿ ಅದನ್ನು ಪ್ರಾರಂಭ ಮಾಡಿಸೋಣ ಅಂತ ಹೇಳಿದ್ದಾರೆ. ಅಂದರೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಇಷ್ಟು ದಿನ ನಾವು ವಾಸ್ತುಶಿಲ್ಪಿಗಳ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಇದು ಸ್ಮಾರಕ ಆಗಬೇಕು ಅನ್ನೋದಕ್ಕೆ ನಾವೆಲ್ಲ ಕೆಲಸಗಳನ್ನು ಮಾಡಿದ್ದೀವಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಸಾಹೇಬ್ರ ಜೊತೆಯೂ ಸಾಕಷ್ಟು ಚರ್ಚೆಗಳು ಭೇಟಿಗಳನ್ನು ಮಾಡಿದ್ದೀವಿ. ಈಗ ಕಟ್ಟಡ ಪ್ರಾರಂಭ ಆಗಬೇಕು, ಒಂದು ಅಡಿಪಾಯ ಪ್ರಾರಂಭ ಆಗಬೇಕು. ಈಗಾಗಲೇ ಬೋರ್ವೆಲ್ಲು ಹಾಕಾಗಿದೆ, ಒಂದು ಫೆನ್ಸಿಂಗ್ ಕಂಪೌಂಡು ಹಾಕಿದ್ದೀವಿ, ಗೇಟ್ ಹಾಕಿದ್ದೀವಿ, ಒಂದು ಟೆಂಪ್ರರಿ ಕಂಪೌಂಡ್ ಹಾಕಿದ್ದೀವಿ ಅದನ್ನು. ಈಗ ಅದು ಒಂದು ಕಟ್ಟಡ ಕಟ್ಟೋದಕ್ಕೆ, ಒಂದು ಸ್ಮಾರಕ ಕಟ್ಟೋದಕ್ಕೆ 30ನೇ ಡಿಸೆಂಬರ್ ಅಪ್ಪ ಅವ್ರದ್ದು ಪುಣ್ಯಸ್ಮರಣೆ ಬರುತ್ತೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಇದನ್ನು ಪ್ರಾರಂಭ